ಕಳೆದ ವರ್ಷ ಜುಲೈ ಆಗಸ್ಟ್ನಲ್ಲಿ ಸುರಿದಂಥ ಭಾರಿ ಮಳೆಯಿಂದ ನನ್ನ ವ್ಯಾಪ್ತಿಗೆ ಸೇರಿದಂಥ ಕಸಬಾ ಮತ್ತು ಕೈಲಾಂಚ ಹೋಬಳಿಯ ಮೂರು ಸೇತುವೆಗಳು ನೆಲ ಕಚ್ತವೆ ಆ ನೆಲ ಕಚ್ಚಿದಂಥ ಸಂದರ್ಭದಲ್ಲಿ ಪಂಚಾಯಿತಿ ಪಂಚಾಯತಿಗೆ ಸಂಪರ್ಕವನ್ನು ಕಳ್ಕೊಳ್ತಾ ಇದೆ ಕಳ್ಕೊಂಡಿದೆ ಅನೇಕ ತೊಂದರೆಗಳು ಸರಕು ಸಾಗಣೆ ಮಾಡುವಂಥದ್ದು ಸ್ಥಗಿತವಾಗಿದೆ ಶಾಲಾ ಮಕ್ಕಳಿಗೆ ತೊಂದರೆ ಇದೆ ಹಾಗೂ ಅಧ್ಯಕ್ಷರ ತಮಗೆ ಗೊತ್ತಿರ್ಬೋದು ನನ್ನ ಜಿಲ್ಲೆ ಮತ್ತು ನನ್ನ ಮತಕ್ಷೇತ್ರ ಎರಡೂ ಕೂಡ ಹಾಲು ಮತ್ತು ರೇಷ್ಮೆಗೆ ಭಾಳ ಪ್ರಸಿದ್ಧಿಯಾದಂಥ ಕ್ಷೇತ್ರ ಮತ್ತು ಪ್ರಸಿದ್ಧಿಯಾದಂಥ ಒಂದು ಜಿಲ್ಲೆ ಇಲ್ಲಿ ಸುಮಾರು ಎಂಟೂವರೆ ಲಕ್ಷದಿಂದ ಹತ್ತು ಲಕ್ಷ ಪ್ರತಿ ದಿವಸ ಹಾಲು ಉತ್ಪತ್ತಿ ಆಗ್ತದೆ ಹಾಗೂ ರೇಷ್ಮೆ ಕೂಡ ಉತ್ಪತ್ತಿ ಆಗ್ತದೆ ಇಲ್ಲಿ ಇಂಥ ಸಂದರ್ಭದಲ್ಲಿ ಈ ಎರಡು ಮೂರು ಸೇತುವೆ ಸಂಪರ್ಕ ಕಳ್ಕೊಂಡಾಗ ವ್ಯಾಪಾರಕ್ಕೆ ಭಾಳ ತೊಂದರೆ ಆಗ್ತಾ ಇದೆ ಈಗಾಗಲೇ ಇದು ಪ್ರಸ್ತಾವನೆಯನ್ನು ಒಂದು ಲೋಕೋಪಾಯಿ ಇಲಾಖೆಗೆ ಒಂದು ನಮ್ಮ ಸುಗ್ನಳ್ಳಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂಥ ಒಂದು ಸೇತುವೆ ಭಾಳ ಪ್ರಮುಖವಾದಂಥ ಸೇತುವೆ ಇದು ಸುಮಾರು ನಲವತ್ತರಿಂದ ಮೂವತ್ತು ಹಳ್ಳಿಗಳಿಗೆ ಸಂಪರ್ಕ ಕೊಡುವಂಥ ಒಂದು ಸೇತುವೆ ಇದು ಇದಕ್ಕೆ ಪ್ರಸ್ತಾವನೆ ಕೊಟ್ಟಾಗ ಇದಕ್ಕೆ ಒಂದು ಟೆಂಪ್ರವರಿ ಒಂದು ತಾತ್ಕಾಲಿಕವಾದಂಥ ಒಂದು ಸೇತುವೆನೇ ನಿರ್ಮಾಣ ಮಾಡಲಿಕ್ಕೆ ಇವತ್ತು ಹೊರಟಿದ್ದಾರೆ ಇದರಿಂದ ಏನೂ ಪ್ರಯೋಜನ ಇಲ್ಲ ಇದರಿಂದ ಇದರಲ್ಲಿ ಸರಕು ಸಾಗಣೆನೂ ಆಗಲ್ಲ ಇದರಲ್ಲಿ ವಾಹನ ಸಂಚಾರನೂ ಆಗೋಲ್ಲ ಏನೂ ಪ್ರಯೋಜನಕ್ಕೆ ಬಾರದರಂಥ ಒಂದು ಒಂದು ತಾತ್ಕಾಲಿಕವಾದಂಥ ಒಂದು ಸೇತುವೆಯನ್ನು ನಿರ್ಮಾಣ ಮಾಡೋಕ್ಕೆ ಹೊರಟಿದ್ದಾರೆ ಇದಕ್ಕೆ ಅದಕ್ಕೆ ನಾನು ನಿಮ್ಮಲ್ಲಿ ಅಧ್ಯಕ್ಷರೇ ನಾನು ಸಚಿವರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀನಿ ಈ ಪ್ರಸ್ತಾವನೆ ನಾನೇ ಖುದ್ದಾಗಿ ಕೂಡ ಈಗಾಗಲೇ ಸಚಿವರಿಗೂ ಕೂಡ ಕೊಟ್ಟಿದ್ದೀನಿ ಒಂದು ವರ್ಷದಿಂದ ಇದು ಸಂಪರ್ಕ ಕಳ್ಕೊಂಡಂಥ ಸೇತುವೆಗೆ ಆದಷ್ಟು ಬೇಗ ತಾವಿದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟು ಒಂದು ಶಾಶ್ವತವಾದಂಥ ಒಂದು ಪರಿಹಾರಕ್ಕೆ ತಾವು ಅನುವು ಮಾಡಿಕೊಡ್ಬೇಕಂತ ಹೇಳಿ ಇನ್ನೊಂದು ಹರಿಸಂದ್ರ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂಥ ಒಂದು ಜಿಲ್ಲಾ ಪಂಚಾಯಿತಿ ಆರ್ ಡಿ ಪಿ ಆರ್ಗೆ ಸಂಬಂಧಪಟ್ಟಂಥ ಒಂದು ಸೇತುವೆ ಇದು ಇದಕ್ಕೆ ಇದುವರೆಗೂ ಕೂಡ ಏನೂ ಕ್ರಮವನ್ನು ವಹಿಸ್ಕೊಂಡಿಲ್ಲ ಇದಕ್ಕೆ ಈ ಒಂದು ಸೇತುವೆ ಕೂಡ ಅವತ್ತೇನೆ ಒಂದೇ ದಿಸಕ್ಕೆ ಮೂರು ಸತ್ವೇನೂ ಕೂಡ ನೆಲ ಕಷ್ಟವಿದನು ಇದರಲ್ಲೂ ಕೂಡ ಸಂಪರ್ಕ ಒಂದು ಪಂಚಾಯತ್ ಮಾಗೇನಹಳ್ಳಿ ಪಂಚಾಯತಿಯಿಂದ ಮತ್ತು ಹರಿಶ್ಚಂದ್ರ ಪಂಚಾಯತಿಗೆ ಸಂಪರ್ಕ ಕೊಡುವಂಥ ಒಂದು ಸೇತುವೆ ಇದು ಇದರಲ್ಲೂ ಕೂಡ ಇವತ್ತು ಕೂಡ ಇದು ಏನು ಕ್ರಮವನ್ನು ಇವತ್ತು ಕೂಡ ಪ್ರಸ್ತಾವನೆ ಈಗಾಗಲೇ ಸರ್ಕಾರದ ಮಟ್ಟದಲ್ಲಿ ಪ್ರಸ್ತಾವನೆ ಇದೆ ಇದಕ್ಕೂ ಕೂಡ ಇವತ್ತು ಕೂಡ ಒಂದು ಪರಿಹಾರವನ್ನು ಕೊಡದಿರುವಂಥದ್ದು ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಅಧ್ಯಕ್ಷರೇ ಮೇಲಾಗಿ ಋಷಭಾವತಿ ಮತ್ತು ಅರ್ಕಾವತಿ ಅದರಲ್ಲಿ ಎರಡೂ ನದಿನೂ ಕೂಡ ಈ ಎರಡು ನದಿನೂ ಕೂಡ ನಮ್ಮ ಪಂಚಾಯತಿ ನನ್ನ ಕಸಬಾ ಮತ್ತು ಕೈಲಾಂಚ ವ್ಯಾಪ್ತಿಯಲ್ಲಿ ಬರುವಂಥ ಎಂಟು ಎಂಟು ಪಂಚಾಯಿತಿ ಮುಖಾಂತರ ಮಧ್ಯ ಭಾಗದಲ್ಲಿ ಹೋಗುವಂಥ ಈ ಎರಡು ನದಿಗಳಿವು ಏನು ನಾನು ಸೇತುವೆ ನಾನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಅಧ್ಯಕ್ಷರೇ ಬಹಳ ಪ್ರಮುಖವಾಗಿ ಪಾತ್ರವನ್ನು ವಹಿಸುವಂತ ಈ ಮೂರು ಸೇತುವೆಗಳು ಇನ್ನೊಂದು ಒಂದು ಸೇತುವೆ ಈಗ ಕಸಬಾ ಕೈಲಾಂಚ್ ನಮ್ಮ ಕೋ ಈ ಮೂರು ಸೇತುವೆ ಅಲ್ಲದೆ ಇನ್ನೊಂದು ಕೋಟಹಳ್ಳಿ ಪಂಚಾಯತ್ ಸುಮಾರು ಮೂರು ಆಗಲಿ ಕೋಟಹಳ್ಳಿ ಹುಲ್ಕೆರೆ ಗುನ್ನೂರು ಮತ್ತು ಕೋಟಹಳ್ಳಿ ಹತ್ರ ಒಂದು ಹದಿನೈದು ವರ್ಷದಿಂದ ಒಂದು ಬೇಡಿಕೆ ಅಧ್ಯಕ್ಷರೇ ಆಯ್ತು ಇದು ಮೂರು ಮುಗಿಲಿ ಮಾರು ಮೂರೇ ಆಗ್ಲಿಲ್ಲ ಮೂರು ನೆಲ ಕಚ್ಚಿರುವಂತದ್ದು ಅಧ್ಯಕ್ಷ ಯಾವ್ದಾಗಬೇಕು ಐ ಈ ಐದರಲ್ಲಿ ಒಂದು ಸುಮಾರು ವರ್ಷದಿಂದ ಒಂದು ಬೇಡಿಕೆ ಇತ್ತಂತ ಒಂದು ಸೇತುವೆ ಒಂದೇ ಜಾಗದಲ್ಲಿ ಸರಿ ಸುಮಾರು ಅಧ್ಯಕ್ಷರೇ ಇಪ್ಪತ್ತೈದು ಜನ ಸತ್ತಿದ್ದಾರೆ ಇಲ್ಲಿ ಅಂಶ ಅಲ್ಲಿ ಜನಗಳಿಗೆ ಹೇಳ್ತಾ ಇರ್ತಾರೆ ಸುಮಾರು ಹದಿನೈದು ಇಪ್ಪತ್ತು ವರ್ಷದಿಂದ ಬೇಡಿಕೆ ಇದ್ರು ಕೂಡ ಇದುವರೆಗೂ ಕೂಡ ಇದಕ್ಕೆ ಚಾಲನೆ ಏನು ಸೇತುವೆ ಕೊಟ್ಟಿಲ್ಲ ಆಯ್ತು ಕಳೆದ ಸಮ್ಮಿಶ್ರ ಸರ್ಕಾರ ಇರುವಾಗ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ನೀರಾವರಿ ಮಂತ್ರಿ ಆಗಿ ಇದಕ್ಕೆ ಒಂದು ಪ್ರಸ್ತಾವನೆಯನ್ನ ಕೊಟ್ಟಾಗ ಇದಕ್ಕೆ ಐದು ಕೋಟಿಗೆ ಇದಕ್ಕೆ ಚಾಲನೆ ಕೊಟ್ಟಾಗ ಈಗ ಅದಕ್ಕೆ ಕುಂಠಿತವಾಗಿ ಕೆಲಸವನ್ನ ಪ್ರಾರಂಭ ಮಾಡಿರ್ತಾರೆ ಆದಷ್ಟು ಬೇಗ ಈ ಸೇತುವೆ ಅನೇಕ ಅನಾಹುತಗಳು ಕೂಡ ಆಗ್ತವೆ ಅಧ್ಯಕ್ಷರೇ ಅದಕ್ಕೆ ನಾನು ಆರ್ ಡಿ ಪಿ ಆರ್ ಮಂತ್ರಿಗಳು ಮತ್ತು ಕಂದಾಯ ಮಂತ್ರಿಗಳಿಗೂ ಕೂಡ ಆ ಒಂದು ಭಕ್ಷಿ ಕೆರೆಗೆ ಏನು ನೀರು ನುಗ್ಗಿ ಇವತ್ತು ಏರಿ ಹೊಡೆದೋಗಿದೆ ಕೆರೆ ಹೊಡೆದೋಗಿದೆ ಅದು ಅದಕ್ಕೂ ಕೂಡ ಇವತ್ತು ಕೂಡ ಇವತ್ತು ಒಂದು ಕೂಡ ಕೊಡಲಿಲ್ಲ ಅಧ್ಯಕ್ಷರೇ ಆ ಕೆರೆಯಿಂದನೇ ಆ ಕೆರೆಯಿಂದನೇ ನಮ್ಮ ನಗರ ಪ್ರದೇಶಕ್ಕೆ ಹಾನಿಯಾಗಿರುವಂತಹದ್ದು ಆ ಹಾನಿಲಿ ಅನೇಕ ಜನರು ಮನೆ ಕಳ್ಕೊಂಡಿರುವಂಥದ್ದು ಅಲ್ಲಿ ರೇಷ್ಮೆ ವ್ಯಾಪಾರಿಗಳು ಎಲ್ಲರೂ ಕೂಡ ಕೇಳಿದಿಲ್ಲ ಆಗುದಿಲ್ಲ ನಾನು ಹೇಳ್ತೇನೆ ಸರ್ಕಾರ ಉತ್ತರ ಕೊಡ್ತದೆ ಮತ್ತೆ ಮಾತಾಡಿ ಸರ್ ಸರ್ಕಾರ ಉತ್ತರ ಕೊಡ್ತದೆ ಗಮನ ಸೆಳೆಯೋ ಹೇಳ್ಬೇಕಷ್ಟೇ ಉತ್ತರ ಕೇಳ್ಕೋಬೇಕು ನೋಡ್ಕೋಬೇಕು ಇದ್ರೇನ್ ಸರಿ ಇಲ್ಲ ಅಂತ ಅಂದ್ರೆ ಮಂತ್ರಿಗಳ ಉತ್ತರ ಮೇಲೆ ನೀವು ಪ್ರಶ್ನೆ ಕೇಳಬೇಕು ಅದ್ಬಿಟ್ಬಿಟ್ಟು ಎಲ್ಲ ನೀವೇ ಸಿಕ್ತು ಅಂತ ಇತ್ತಲ್ಲ ನಿಮ್ಗೆ ಆಪ್ಷನ್ ಗವರ್ನರ್ ಸ್ಪೀಚು ಬಜೆಟ್ ಸ್ಪೀಚು ಏನ್ ಬೇಕಾದ್ರೆ ಹೇಳ್ಬೋದಾಯ್ತು ಇಲ್ಲ ಇಲ್ಲ ಅಧ್ಯಕ್ಷೆ ಇಕ್ಬಾಲ್ರವರು ಶಾಸಕರು ರಾಮನಗರ ವಿಧಾನಸಭಾ ಕ್ಷೇತ್ರ ಶಾಸಕರು ಕೆಲವ್ರ ಕ್ಷೇತ್ರದಲ್ಲಿ ಈ ಲೋಕಪ್ರಯೋಗಿ ಇಲಾಖೆ ಕೆಲವು ಆರ್ ಡಿ ಪಿ ಆರ್ಗೆ ಸಂಬಂಧಪಟ್ಟಂತೆ ಸೇತುವೆಗಳ ಬಗ್ಗೆ ಕೇಳಿದ್ದಾರೆ ನಾವು ಈಗಾಗಲೇ ಉತ್ತರ ಕೊಟ್ಟಿದ್ದೇವೆ ಅವರು ಹೇಳಿರೋಂಥದ್ದೆಲ್ಲ ಸತ್ಯ ನಾನು ಹೋಗಿದ್ದೆ ಮೊನ್ನೆಲ್ಲ ನೀರು ಇದ್ದಾಗ ಊರಿಗೆಲ್ಲ ಹೋಗಿದ್ದೆ ಹಿಂದೆ ಎಲೆಕ್ಷನ್ ಮುಂಚಿತ ಹೋಗಿದ್ದೆ ಎಲೆಕ್ಷನ್ ಆದಮೇಲೆ ಹೋಗಿರಲಿಲ್ಲ ಹಾಗೆ ಇದು ಅರ್ಕಾವತಿ ನದಿ ಪಕ್ಕ ಈ ರಾ ಕೈಲಂಚದಲ್ಲಿ ಎಲ್ಲ ತೊಂದರೆ ಆಗಿದೆ ನಾನು ನಮ್ಮ ಪಿ ಡಬ್ಲ್ಯೂ ಮಿನಿಸ್ಟ್ರಿಗೆ ರಿಕ್ವೆಸ್ಟ್ ಮಾಡ್ತೀನಿ ಒಂದು ಸಪ್ರೇಟ್ ಮೀಟಿಂಗ್ ತೆಗೆದುಕೊಂಡು ಅವ್ರದ್ದು ಏನು ಬೇಡಿಕೆ ಇದೆ ಅನ್ನೆಲ್ಲ ಕೂಡ ಆದಷ್ಟು ಜಲ್ದಿ ಪೂರೈಸಿ ಅಂತ ಕೇಂದ್ರ ಸಂಪರ್ಕ ಅಂತೂ ಕಡಿಮೆ ಆಗಿದೆ ಅವರು ನೆಲ ಕಚ್ಚಿದೆ ಅಂತಂದರೆ ಎಲ್ಲ ಭೂಮಿ ಒಳಗಡೆ ಹೋಗ್ಬಿಟ್ಟಿದೆ ಅಂತ ಲೆಕ್ಕ ಅವ್ರದ್ದು ಅವ್ರ ಭಾಷೆ ಬೇರೆ ನನಗೆ ಗಾಬರಿ ಆಗೋಯ್ತು ಎಲ್ಲಾ ಕಚ್ಚೋಗಿದೆ ಅಂತ ಹೇಳಿದ್ರೆ ಎಲ್ಲ ಕಚ್ಕ ನೆಲ ಕಚ್ಚಿದೆ ನಮಗೆ ಮಾತಾಡ್ತಾ ಅದಕ್ಕೆ ನಾನು ಪಿಡಬ್ಲ್ಯೂ ಮಿನಿಸ್ಟ್ರಿಗೆ ರಿಕ್ವೆಸ್ಟ್ ಮಾಡ್ತೀನಿ ತಮ್ಮನ್ನ ಕರೆಸಿ ಒಂದು ಸಪ್ರೇಟ್ ಮೀಟಿಂಗ್ ಮಾಡಿ ನಿಮಗೆ ಒಂದು ಪರಿಹಾರ ಒದಗಿಸಿಕೊಂಡಂತ ಕೆಲಸ ನಾವು ಮಾಡ್ತೀವಿ